ವೆಲ್ಕಮ್ ಬ್ಯಾಕ್ ಟು ಲಾಂಗೆಸ್ಟ್ ಬಂಧನ. ಮಗಳು ನೆತ್ಕೊಂಡು ಸ್ವಲ್ಪ ಹೊತ್ತು ಅಳ್ತಿದ್ಲು ಅಂದ್ಬಿಟ್ಟು ಸಮಾಧಾನ ಮಾಡಿಬಿಟ್ಟು ಅವಳನ್ನ ಕೆಳಗಡೆ ಇಳಿಸ್ಬಿಟ್ಟು ಮತ್ತೆ ಅವಳನ್ನ ಮಾತಾಡ್ಸೋಣ ಅಂತನ್ಬಿಟ್ಟು ಬಂದರು. ಬಂದಿದ್ದೆ ತಡ ಬಂದೇ ಬಿಟ್ಲು. ಇವರೇ ಅಂತಲ್ಲ, ಮನೇಲಿ ಯಾರ್ಯಾದರೂ ಆ ಪಾಪನ ಮಾತಾಡ್ಸಕ್ಕೆ ಹೋದರೆ ನನ್ನನ್ನು ಎತ್ಕೊಳ್ಳಿ, ನನ್ನನ್ನು ಮಾತಾಡಿಸಿ, ನನ್ನನ್ನು ಮುದ್ದು ಮಾಡಿ ಅಂತ ಬಂದೇ ಬಿಡ್ತಾಳೆ ನೋಡಿ. ಹೆಂಗ್ ಬಂದು ನಿಂತಿದ್ದಾಳೆ ಇವಾಗ. ಆರು ನಾವು ನಾನು ಐಬ್ರೋ ಮಾಡಿಸಿ 3 ಮಂತ್ಸ್ ಆಗಿತ್ತು. ಹೇಗೋ ಫಂಕ್ಷನ್ ಇದೆಯಲ್ಲ ಅಂದ್ಬಿಟ್ಟು ಐಬ್ರೋ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಯಜಮಾನನ ಕರೆದೆ, ಬನ್ನಿ ಸ್ವಲ್ಪ ಗಾಡೀಲಿ ಬಿಡಿ ಶಾಪ್ ಹತ್ರ ಅಂತ. ಇಲ್ಲ, ಹೊರಗಡೆ ಇದ್ದೀನಿ, ಐಬ್ರೋ ಮುಗಿದ್ಮೇಲೆ ಫೋನ್ ಮಾಡು, ಬಂದು ಪಿಕ್ ಮಾಡ್ತೀನಿ ಅಂತ ಅಂದರು. ಶಾಪ್ ಹತ್ರ ಬಂದೆ, ಒಳಗಡೆ ಕಾಫಿ ಕುಡಿತಾ ಕೂತಿದ್ರು. ಪಾಪ ನಾನು ನೋವ್ಬಿಟ್ಟು ಎದ್ದು ಬರ್ತಿದ್ರು, ಪರವಾಗಿಲ್ಲ ಕಾಫಿ ಕುಡ್ಕೊಂಡು ಬನ್ನಿ ಅಂದೆ. ನೋಡಿ, ಯಾರ ಮನೇಲಾದರೂ ನಮ್ಮ ಅಪ್ಪ ತಿರುಪತಿ ತಿಮ್ಮಪ್ಪ ರಾಜಿಸ್ತಿರ್ತಾನೆ. ಐಬ್ರು ಮುಗಿಸ್ಕೊಂಡು ನಮ್ಮ ಯಜಮಾನ್ರು ಕಾಲ್ ಮಾಡಿದೆ, ಬಂದು ಪಿಕ್ ಮಾಡಿ ಆಯಿತು ಅಂತ. ನಾನು ಆಲ್ರೆಡಿ ಬಂದು 5 ನಿಮಿಷ ಆಯಿತು ಬಾ ಅಂತ ಕರೆದ್ರು. ನೋಡಿ ಬಂದಿದ್ದಾರೆ. ಕೊಡ್ತೀರೇನ ನಂಗೋಸ್ಕರ? ನಮ್ಮಲ್ಲಿ ಯಾವುದೇ ಒಂದು ಫಂಕ್ಷನ್ ಆಗಲಿ, ಮದುವೆ ಆಗಲಿ, ಸೀಮಂತ ಆಗಲಿ, ನಾಮಕರಣ ಆಗಲಿ, ಹುಟ್ಟುಹಬ್ಬ ಆಗಲಿ, ಯಾವುದೇ ಒಂದು ಫಂಕ್ಷನ್ ಆದರೂ ಸಹ ಕೈಗೆ ಬಳೆ ಹಾಕಿಸ್ಕೊಂಡು ಬರಲೇಬೇಕು. ಹಾಗಾಗಿ ಒಂದಿನ ಮುಂಚೆನೆ ಬಳೆ ಹಾಕಿಸ್ಕೊಬರೋಣ ಅಂದ್ಬಿಟ್ಟು ನಾನು ಶಾಪ್ಗೆ ಹೋದೆ. ಅದರಲ್ಲೂ ಹಸಿರು ಗಾಜಿನ ಬಳೆನೇ ಹಾಕಿಸ್ಕೋಬೇಕು, ಅದರಲ್ಲೂ 1 ಡಜನ್ ಹಾಕಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಬೇಡ, ಪಾಪಗೆ ಫೀಡ್ ಮಾಡಬೇಕಾದ್ರೆ ಇಟ್ಕೊಂಡಾಗ ಪಾಪಗೆ ಒತ್ತುತ್ತೆ, ಇರಿಟೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು 1/4 ಡಜನ್ ಆ ಕೈಗಾರು ಈ ಕೈಗಾರು ಹಾಕಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಹಾಕಿಸ್ಕೊಂಡೆ. ಬಟ್ 1 ಕೈಗಾರು 1 ಕೈಗೆ 7 ಈ ಥರ ತೋಡ್ತಾರಂತೆ, ಆ ಥರನೇ ತೋಡಬೇಕು ಅಂತ ಹೇಳಿಬಿಟ್ಟು ಹಾಕಿದ್ರು ಆಂಟಿ. ಆಮೇಲೆ ಹಾಕಿಸ್ಕೊಂಡು ಮನೆಗೆ ಬಂದೆ. ಚಪಾತಿಗೆ ಗೋಧಿ ಹಸಿಟ್ಟು ಬೇಕಾಗಿತ್ತು. ನಮ್ಮಲ್ಲಿ ರೆಡಿಮೇಡ್ ಯಾವುದನ್ನು ಯೂಸ್ ಮಾಡಲ್ಲ, ಹಾಗಾಗಿ ಗೋಧಿ ಇತ್ತು ಮನೆಯಲ್ಲೇ, ಅದನ್ನೇ ಮಿಲ್ಗೆ ಹೋಗ್ಬಿಟ್ಟು ಹಾಕಿಸ್ಕೊಂಬಂದು ತಂದಿಟ್ಟ ನನ್ನ ಮೈದಾ. ಇವರು ಗೀತಾ ಆಂಟಿ ಅಂತ, ನನ್ನ ಫೇವ್ರೇಟ್ ಆಂಟಿ, ನಮ್ಮತ್ತೆ ತಂಗಿ. ಅವರು ಕೂಡ ಒಂದಿನ ಮುಂಚೆನೆ ಬಂದಿದ್ದರು. ಅವ್ರು ಚಿಕ್ಕ ಮಗಳು ಮಾತ್ರ ಬಂದಿದ್ಲು, ಇನ್ಯಾರು ಬಂದಿರಲಿಲ್ಲ. ಇನ್ನೊಬ್ಳು ಐಶು ಬರಬೇಕಿತ್ತು, ಅವ್ಳಿಗೆ ಎಕ್ಸಾಮ್ ಇತ್ತು, ಬಂದಿರಲಿಲ್ಲ. ಇದು ಜವಳ ತೆಗೆಯೋ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಆಗಿದೆ. ನಮ್ಮ ಮನೆಯವರು 6 ಗಂಟೆಗೆ ಎದ್ದು ರೆಡಿ ಆಗಿದ್ದರು. ಯಾಕೆ ಅಂತಂದರೆ ವರ್ಷಕ್ಕೊಮ್ಮೆ ಬರೋ ಶ್ರಾವಣ ಮಾಸದಲ್ಲಿ ನಮ್ಮ ಮನೆ ದೇವರಿಗೆ ಅಭಿಷೇಕ ಮಾಡಿಸ್ತೀವಿ. ಹಾಗಾಗಿ ಜವಳ ತೆಗ್ಸೋ ದಿನವೇ ಅಭಿಷೇಕ ಕೂಡ ಇಟ್ಕೊಂಡಿದ್ವಿ. ಹಾಗಾಗಿ ಮಾರ್ನಿಂಗೇನೆ ಅಭಿಷೇಕ ಮುಗಿಸೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ರೆಡಿ ಆಗಿದ್ದರು. ಜೊತೆಗೆ ಎಲ್ ಪೂಜೆ ಕಟ್ಟಿಸ್ತೀವಿ ಅಂತ ಆರಕೆ ಮಾಡ್ಕೊಂಡಿದ್ವಿ. ಹಾಗಾಗಿ 500 ಎಲೆ ಕೂಡ ತಂದು ರೆಡಿ ಮಾಡ್ಕೊಂಡಿದ್ವಿ. ನಾನು ಎದೊಳಕ್ಕೂ ಮುಂಚೆನೆ ನಮ್ಮ ಅತ್ತೆ ಆಂಟಿ ಎಲ್ಲ ಎದ್ದು ಅಡುಗೆಗೆ ರೆಡಿ ಮಾಡ್ತಿದ್ರು. ನಾವು ಅಡುಗೆಗೆ ಯಾವುದೇ ರೀತಿ ಬಟ್ರುಗಳ್ನ ಹೇಳಲಿಲ್ಲ, ಮನೇಲೇ ಅಡುಗೆ ಮಾಡಿಕೊಂಡು ಅಲ್ಲಿಗೆ ತೊಗೊಂಡೋಗ್ತೀವಿ. ನೋಡಿ, ಇಲ್ಲೂ ಎಲ್ಲರೂ ಮಲಗಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತು ಎಲ್ಲರೂ ಎದ್ದು ರೆಡಿ ಆಗ್ತಾರೆ. ಎಲೆ ಪೂಜೆ ಕಟ್ಸೋದಕ್ಕೆ 500 ಎಲೆ ರೆಡಿ ಆಗಿದೆ ಅಂತ ಹೇಳಿದ್ನಲ್ವಾ, ಅದನ್ನೇ ಇಲ್ಲಿ ನಮ್ಮ ಮನೆಯವ್ರಿಗೆ ಕೊಡ್ತಾ ಇದ್ದೀನಿ. ಆ ಎಲೆ ಜೊತೆಗೆ ಅಭಿಷೇಕಕ್ಕೆ ಹಣ್ಣು ಕಾಯಿ ಹೂವು ಎಲ್ಲ ತೊಗೊಂಡು ಅವರು ಕೂಡ ಹೊರಟರು. ಎಲೆ ಪೂಜೆ ಹೇಗಿರುತ್ತೆ, ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ವಿಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ನಾವು ಕೂಡ ಹೊರಡ್ತೀವಿ. ನಮ್ಮ ಅಜ್ಜಿ ಸ್ನಾನ ಮಾಡ್ಕೊಂಡು ವಿಭೂತಿ ಹಚ್ಕೊಂಡು ರೆಡಿಯಾಗಿ ಕೂತಿದ್ರು. ವಿಡಿಯೋ ಮಾಡೋಣ ಅಂತ ಹೋದ ತಕ್ಷಣ, ನಾನು ವಿಡಿಯೋ ಗಿಡಿ ಎಲ್ಲ ಮಾಡಿಬಿಡ, ನೀನು ನಡಿ ಆ ಕಡೆ ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ರು. ಮತ್ತು ನಮ್ಮತ್ತೆ ನನಗೆ ದೀ ನಮಸ್ಕಾರ ಹಾಕೋದಕ್ಕೆ ಹಳೆ ಲಂಗ ಬ್ಲೌಸು ಸೀರೆ ರೆಡಿ ಮಾಡಿದ್ರು. ಯಾಕೆ ಅಂದರೆ ಅದನ್ನ ಅಲ್ಲೇ ಬಿಟ್ಬಿಡ್ಬೇಕು ನಾವು. ಸ್ನಾನ ಆಯ್ತೇನು ಬೇ ಚಾ ಇಳ್ಕಲ್ ಸೀರೆ ಹೆಂಗಾಯ್ತು ಅಜ್ಜಿ? ಇವಾಗ ಫೈನಲ್ ಆಗಿ ಹೊರಟ್ವಿ, ಎಲ್ಲರೂ ರೆಡಿ ಆಗಿದ್ದಾರೆ. ಬಟ್ ನಾನೇ ರೆಡಿ ಆಗಿಲ್ಲ, ಯಾಕೆಂದರೆ ದೀನ್ ನಮಸ್ಕಾರ ಹಾಕ್ತೀನಲ್ಲ ಅಂತ ಹೇಳಿಬಿಟ್ಟು. ಅದು ಹಳೆ ಸೀರೆ, ಹಳೆ ಲಂಗ, ಹಳೆ ಬ್ಲೌಸ್ ಯಾಕೆ ಹಾಕಿರೋದು ಅಂತ ಹೇಳಿದ್ರೆ, ಅದು ದೀನ್ ನಮಸ್ಕಾರ ಹಾಕಿದ್ಮೇಲೆ ಅದನ್ನು ಅಲ್ಲೇ ಬಿಟ್ಬಿಡ್ಬೇಕು. ಆಮೇಲೆ ನಾವು ಏನು ತಂದಿದ್ದೀವೋ ಹೊಸ ಸೀರೆ ಅದನ್ನು ಹಾಕೋಬೇಕು. ಹಾಗಾಗಿ ಮತ್ತೆ ಮನೆ ಸ್ನಾನ ಮಾಡಿಕೊಂಡ್ರೆ ಮತ್ತೆ ಅಲ್ಲೋಗಿ 2 ಸಲ ಸ್ನಾನ ಆಗುತ್ತೆ, 3 ಸಲ ಸ್ನಾನ ಆಗುತ್ತೆ ಅಂತ ಹೇಳಿಬಿಟ್ಟು ಬರೀ ಮುಖ ತೊಳ್ಕೊಂಡಷ್ಟೇ ಹೊರಟಿರೋದು. ಆಲ್ರೆಡಿ ಆಟೋ ಬಂದು ಸ್ವಲ್ಪ ಹೊತ್ತಾಗಿತ್ತು, ಆಟೋ ಪೂಜೆ ಎಲ್ಲ ಮಾಡಿ ರೆಡಿ ಆಗಿತ್ತು ಹೊರಡೋದಕ್ಕೆ. ಪೂಜೆ ಮಾಡಿರೋದನ್ನ ನಾನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಹಾಗಾಗಿ ಅಪ್ಲೋಡ್ ಮಾಡಿಲ್ಲ.
ಮತ್ತೆ ಈ ಇದೇ ಆಟೋನ ಎರಡು ಟ್ರಿಪ್ ಹೇಳಿದೀವಿ ಹೋಗೋದಕ್ಕೆ, ಯಾಕೆಂದರೆ ಜನ ಜಾಸ್ತಿ ಇದ್ರು ಒಂದೇ ಟ್ರಿಪ್ ಆಗೋದಿಲ್ಲ, ಮತ್ತೆ ಊಟದ ಐಟಮ್ಸ್ ಎಲ್ಲ ತೊಗೊಬರ್ಬೇಕಾಗಿತ್ತು ಅಂತ ಹೇಳಿಬಿಟ್ಟು ಎರಡು ಟ್ರಿಪ್ ಅಂತ ಹೇಳಿದೀವಿ. ಇವಾಗ ಎಷ್ಟು ಜನ ಆಗುತ್ತೆ, ಎಷ್ಟು ಸೀಟಾಗಿ ಹೋಗ್ಬೋದು ಅಷ್ಟು ಸೀಟು ಕುತ್ಕೊಂಡು ನಾವು ರೆಡಿಯಾಗಿ ಹೋಗ್ತಿದ್ದೀವಿ. ಫಸ್ಟು ನಾನು ಹೋಗ್ತಾ ಇದ್ದೀನಿ, ಯಾಕೆಂದರೆ ದೀ ನಮಸ್ಕಾರ ಹಾಕ್ಬಿಟ್ಟು ಇನ್ನೊಂದು ಟ್ರಿಪ್ ಬರೋಷ್ಟರಲ್ಲಿ ನಾನು ರೆಡಿಯಾಗಿರ್ಬೇಕಲ್ಲ. ಹಾಗಾಗಿ ಇವತ್ತು ನನ್ನ ಚಿಕ್ಕ ಮಗಳನ್ನ ಪೂರ್ತಿ ರೆಡಿ ಮಾಡಿದ್ದು ಗೀತಾ ಆಂಟಿನೇ. ನೋಡಿ ಯಾವ ರೀತಿ ರೆಡಿ ಮಾಡಿದ್ದಾರೆ, ಹೇಗೆ ಕಾಣ್ತಾ ಇದ್ದಾಳೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಕೊನೆಗೆ ಎಲ್ಲರೂ ರೆಡಿ ಆದ್ವಿ, ಆಟೋ ಒಳಗಡೆ ಕುತ್ಕೊಂಡ್ವಿ, ನಮ್ಮ ತೇಜುನು ರೆಡಿ ಆದಲು, ಇವಾಗ ಏನಿದ್ರು ಹೊರಡದೆ. ಇವಾಗ ನಾವು ಹೋಗ್ತಿರೋದು ನಮ್ಮನೆ ದೇವರು ವೀರಭದ್ರೇಶ್ವರನ ದೇವಸ್ಥಾನ ಐಹೊಳೆಗೆ. ನೀವು ಕೇಳ್ಬೋದು, ಮೇಡಮ್ ಐಹೊಳೆ ಅಂತಂದರೆ ಐತಿಹಾಸಿಕವಾಗಿ ಪ್ರಸಿದ್ಧವಾಗಿರುವ ಊರ ಅಂತ. ಹೌದು, ಅದೇ ಊರು ಐಹೊಳೆ ಪಟ್ಟದ ಕಲ್ಲು ಅಂತ ನೀವು ಕೇಳಿರ್ತೀರಲ್ವಾ. ಈ ಸಮಾಜದಲ್ಲಿ ಇತಿಹಾಸ ಓದಬೇಕಾದ್ರೆ ಅದೇ ಊರು, ಅದೇ ಊರಲ್ಲೇ ನಮ್ಮನೆ ವೀರಭದ್ರೇಶ್ವರನ ದೇವಸ್ಥಾನ ಇರೋದು. ಇಲ್ಲಿ ಯಾವ ವಸ್ತುನ ಹರಡ್ಕೊಂಡಿದ್ದಾರೆ, ಚೀಲಕ್ಕೆ ತುಂಬ್ತಾ ಇದ್ದಾರೆ ಗಾಡೀಲಿ ತೊಗೊಂಡು ಹೋಗೋದಕ್ಕೆ, ನಿಮಗೇನಾದರೂ ಗೊತ್ತಾಯ್ತಾ, ಗೊತ್ತಾದರೆ ಕಮೆಂಟ್ ಮಾಡಿ. ನೋಡಿ ಆಗಿನ ಕಾಲದಲ್ಲಿ ರಾಜರುಗಳು ಎಲ್ಲ ಕಲ್ಲಿನಲ್ಲೇ ಕಟ್ಟಡಗಳನ್ನ ಕಟ್ಟಿಸಿದ್ದಾರೆ. ಇದು ಐಹೊಳೆ. ಯಾರೆಲ್ಲ ನೀವು ಐಹೊಳೆನಲ್ಲಿ ಬಂದಿದ್ದೀರಾ, ಕಾಲೇಜಿಂದ ಸ್ಕೂಲಿಂದ ಟೂರ್ ಬಂದಿದ್ದೀರಾ, ನೋಡಿದ್ದೀರಾ ಕಮೆಂಟ್ ಮಾಡಿ. ಇಲ್ಲಿಗೆ ನಾವು ಮನೆ ಬಿಟ್ಟು ಒಂದು ಹಾಫ್ ಆನ್ ಅವರ್ ಆಯಿತು, ಕೊನೆಗೂ ರೀಚ್ ಆದಿ ದೇವಸ್ಥಾನ. ನಮ್ಮ ಮನೆಯವರು ಆಲ್ರೆಡಿ ಅಭಿಷೇಕ ಎಲ್ಲ ಮುಗಿಸ್ಬಿಟ್ಟು ರೆಡಿಯಾಗಿ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಬಂದಿದ ತಕ್ಷಣ ಮಗಳನ್ನ ಎತ್ಕೊಳಕ್ಕೆ ಹೋದರು, ಮತ್ತು ಎತ್ಕೊಳಕ್ಕೋದ್ರು ಮತ್ತು ಆಂಟಿ ಅಲ್ಲಿ ಲಗೇಜ್ ಇದೆ ಅದೆಲ್ಲ ತೊಗೊಂಡೋಗ್ಬೇಕು ನೋಡಪ್ಪ ಅಂತ ಹೇಳಿದಕ್ಕೆ ಪಾಪ ಮಗಳನ್ನ ಸೈಡ್ ಗಿಳಿಸ್ಬಿಟ್ರು, ಅದು ಸುಮ್ಮನೆ ಆಗಿಬಿಡ್ತು ಪಾಪ. ಮತ್ತು ಯಾವ್ಯಾವ ಐಟಮ್ಸ್ ಇದೆ ಎಲ್ಲ ನೋಡಿಬಿಟ್ಟು ಒಂದೊಂದಾಗಿ ಒಂದೊಂದು ಮೇಲೆ ತೊಗೊಂಡೋದ್ರು. ನಮಗೆ ಯಾವ್ದ್ಯಾವ್ದು ನಮ್ಮ ಕೈಲಾಗುತ್ತೆ ಅದನ್ನೆಲ್ಲ ನಾವು ತೊಗೊಂಡೋದ್ವಿ. ದೊಡ್ಡ ದೊಡ್ಡ ಐಟಮ್ಸ್ ಏನಿದೆ ಅದನ್ನೆಲ್ಲ ದೊಡ್ಡವರು ತೊಗೊಂಬಂದು ಇಟ್ಟರು ಮೇಲುಗಡೆ. ಇವಾಗ ಇಲ್ಲಿಂದ ಸ್ಟಾರ್ಟಿಂಗ್ ಮೆಟ್ಲೇನಿದೆ ಅಲ್ಲಿ ದೇವಸ್ಥಾನದವರೆಗೂ ನಾನು ದೀ ನಮಸ್ಕಾರ ಹಾಕಬೇಕು. ನಿಮಗೆ ಯಾವಾಗಲೇ ಹೇಳ್ದೆ ಅಲ್ವಾ ಎಲೆ ಪೂಜೆ ಯಾವ ಥರ ಕಟ್ಟಿಸ್ತಾರೆ ಅಂತ. ಇವಾಗ ಮೇಲ್ಗಡೆಯಿಂದ ಏನು ಕೆಳ್ಗಡೆವರೆಗೂ ನಿಮಗೆ ವಿಳ್ಯದೆಲೆ ಅಲಂಕಾರ ಕಾಣಿಸ್ತಾ ಇದೆಯೋ ಅದನ್ನೇ ಎಲೆ ಪೂಜೆ ಅಂತ ಹೇಳೋದು. ನಾವು ಅರಕೆ ಮಾಡ್ಕೊಂಡಿದ್ವಿ ಕಟ್ಟಿಸ್ತೀವಿ ಅಂತ ಹೇಳಿಬಿಟ್ಟು ಹಾಗಾಗಿ ಕಟ್ಟಿಸಿದ್ವಿ. ನೋಡಿ ಇಲ್ಲಿ ನನ್ನ ಮಗಳು ಎಷ್ಟು ಚೆಂದ ರೆಡಿಯಾಗಿ ದೇವ್ರ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊತಿದ್ದಾಳೆ. ದೇವಸ್ಥಾನದ ಹತ್ರ ಬಂದಿದ್ದೆ ತಡ, ಅವರಿಬ್ಬರು ಸೇರಿಕೊಂಡು ಹೋಗೋದು ಬರೋದು, ದೇವಸ್ಥಾನದೊಳಗಡೆ ಹೋಗೋದು ಬರೋದು ಕೈ ಮುಗಿಯೋದು ಇದನ್ನೇ ಮಾಡ್ತಿದ್ರು. ನೋಡಿ ಎಷ್ಟು ಚೆನ್ನಾಗಿ ಕೈ ಮುಗಿತಿದ್ದಾಳೆ, ರೌಂಡ್ ಹೊಡಿತಿದ್ದಾಳೆ, ಹೋಗೋದು ಬರೋದು. ಇಲ್ಲಿ ನಾನು ದೀನ್ ನಮಸ್ಕಾರ ಹಾಕೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಫಸ್ಟು ಸ್ನಾನ ಮಾಡಿಕೊಂಡು ಒದ್ದೆ ಸೀರೆನಲ್ಲಿ ದೀನ್ ನಮಸ್ಕಾರ ಹಾಕಬೇಕು, ಮತ್ತು ಅಲ್ಲಿಂದ ಬಂದು ಮತ್ತೆ ಸ್ನಾನ ಮಾಡಿ ರೆಡಿ ಆಗೋದು. ಇಲ್ಲಿ ದೀನ್ ನಮಸ್ಕಾರ ಹಾಕೋದಕ್ಕೆ ದಂಡು ಅಂತ ರೆಡಿ ಮಾಡ್ತಿದ್ದಾರೆ, ಅದನ್ನ ಹಿಡ್ಕೊಂಡೇ ದೀನ್ ನಮಸ್ಕಾರ ಹಾಕೋದು. ನನಗೆ ಇವಾಗಲೇ ಅಂತಲ್ಲ, ಚಿಕ್ಕೋದ್ರಿಂದನೂ ತಣ್ಣೀರು ಅಂದರೆ ಆಗಲ್ಲ, ಹೆಂಗೆ ಮಾಡ್ತೀನೋ ಏನೋ ಅಂತ ಫುಲ್ಲು ಮನೆಯಿಂದ ಬರಬೇಕಾದ್ರೇ ಭಯ ಆಗಿತ್ತು. ಅಲ್ಲಿ ಹೋದಾಗಲೂ ಅಷ್ಟೇ ಹೆದರ್ಕೋತಾನೆ ಇದ್ದೆ. ಫಸ್ಟ್ ಒಂದು ಬಿನ್ಗೆ ಹಾಕಿದಾಗ ಚಳಿ ಆಯಿತು, ಅದಾದಮೇಲೆ ಹಾಕಿ ಆಂಟಿ ಪರವಾಗಿಲ್ಲ ಅಂತ ಹಾಕಿಸ್ಕೊಂಡೆ, ನನಗೆ ಆ ಥರ ಏನು ಚಳಿ ಕಾಣಲಿಲ್ಲ. ದೀನ್ ನಮಸ್ಕಾರ ಹಾಕೋದಕ್ಕೂ ಒಂದು ಪದ್ಧತಿ ಇದೆ, ಈ ಥರ ಸ್ನಾನ ಮಾಡಿ ವಿಭೂತಿ ಕುಂಕುಮ ಹಚ್ಕೊಂಡು ಕೈಯಲ್ಲಿ ಆ ದಂಟು ಇಟ್ಕೊಂಡೇ ದೀನ್ ನಮಸ್ಕಾರ ಹಾಕಬೇಕು. ಆ ದಂಟನ್ನ ಕೊನೆವರೆಗೂ ಬಿಡೋ ಹಾಗಿಲ್ಲ, ಅದನ್ನು ಇಟ್ಕೊಂಡೇ ದೀನ್ ನಮಸ್ಕಾರ ಹಾಕಬೇಕು. ಇವಾಗ ದೀನ್ ನಮಸ್ಕಾರ ಹಾಕೋದಕ್ಕೆ ರೆಡಿ ಆಗಿದ್ದೀನಿ. ಇವಾಗ ಇಲ್ಲಿಂದ ದೇವ್ರ ಗುಡಿವರೆಗೂ ದೀನ್ ನಮಸ್ಕಾರ ಹಾಕೊಂತ ಹೋಗಬೇಕು. ನಂಗೆ ದೀ ನಮಸ್ಕಾರ ಹಾಕೋದು ಹೇಗೆ ಏನು ಅಂತ ಗೊತ್ತಿರಲಿಲ್ಲ, ಹಾಗಾಗಿ ನಮ್ಮ ಆಂಟಿ ಹೇಳ್ಕೊಡ್ತಿದ್ರು, ಅದನ್ನೇ ನಾನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಈ ಥರ ನಮಸ್ಕಾರ ಹಾಕ್ದಾಗೆಲ್ಲ ಆ ಥರ ಗೆರೆ ಹೊಡ್ಕೊಂಡು ಅವ್ರ ಕೈಲಿ ಎಲೆನಲ್ಲಿ ಇವಾಗ ಬಳಿತಾರೆ ನೋಡಿ ಹಣೆಗೆ, ಆ ಥರ ಬಳಸ್ಕೊಂಡು ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾ ಇದ್ದೆ. ಇದನ್ನು ಆ್ಯಕ್ಚುಲಿ ನಾನು ಮೊದಲನೇ ಮಗುನಲ್ಲಿ ಹಾಕ್ಬೇಕಾಗಿತ್ತು, ನಮ್ಮ ಅತ್ತೆ ನನಗೆ ಹಾಕೋದಕ್ಕೆ ಬಿಟ್ಟಿಲ್ಲ, ಪಾಪ ಅವಳಿಗೆ ಬರೋದಿಲ್ಲ ಅವಳಿಗೆ ಆಗಲ್ಲ ಅಂತ ಹೇಳಿಬಿಟ್ಟು ನನ್ನ ಬದಲಾಗಿ ನಮ್ಮ ಅತ್ತೆ ದೀ ನಮಸ್ಕಾರ ಹಾಕಿದ್ರು. ಎಲ್ಲಾದರೂ ಕೇಳಿದ್ದೀರಾ, ಸೊಸೆ ಬದಲಾಗಿ ಅತ್ತೆ ಆಚಾರ ವಿಚಾರ ಪಾಲಿಸೋದನ್ನ ಕೇಳಿದ್ದೀರಾ, ನಾನಂತೂ ತುಂಬ ಪುಣ್ಯವಂತ ಈ ವಿಚಾರದಲ್ಲಿ. ಅವರೇ ದೀ ನಮಸ್ಕಾರ ಹಾಕಿದ್ರು, ಈ ಸಲಿನೂ ಬೇಡ ಅಲ್ಲಿ ಮೆಟ್ಲಿಂದ ಹಾಕೋದು ಬೇಡ, ಅಲ್ಲೇ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ದೀ ನಮಸ್ಕಾರ ಹಾಕು ಅಂತ ನನಗೆ ಹೇಳಿದ್ರು, ನಿನ್ನ ಕೈಲಿ ಆಗೋದಿಲ್ಲ ಅಂತ. ಇಲ್ಲ ಬಿಡಿ ಅತ್ತೆ, ಸ್ಟಾರ್ಟಿಂಗಲ್ಲೂ ಹಾಕಿಲ್ಲ, ಈ ಸಲಿನಾದರೂ ಹಾಕ್ತೀನಿ ಅಂತ ಹೇಳಿಬಿಟ್ಟು ಮೊದಲಿಂದನೂ ಹಾಕೊಂಡು ಹೋಗ್ತಾ ಇದ್ದೀನಿ.
ಈ ಥರ ದೀನಮಸ್ಕಾರ ಹಾಕೋದ್ರಿಂದ ನಮಗೆ, ನಮ್ಮ ಗಂಡನಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಅತ್ತೆ ಮಾವ, ನಮ್ಮ ಫ್ಯಾಮಿಲಿಗೆ ಒಳ್ಳೆಯದಾಗುತ್ತೆ. ಹಾಗಾಗಿ ಫಸ್ಟ್ ಟೈಮ್ ಅಂತೂ ಹಾಕಲಿಲ್ಲ, ಈ ಸಲಿನಾದರೂ ಹಾಕ್ತಾಯಿದ್ದೀನಿ. ಮೊದಲಿಂದ ಕೊನೆವರೆಗೂ ಹಾಕೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗಿಂದನೇ ಹಾಕ್ತೀನಿ ಅಂತ ಡಿಸೈಡ್ ಮಾಡಿಕೊಂಡೇ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೋಸ್ಕರನೇ ಹಾಕ್ತಾಯಿದ್ದೀನಿ. ಮೆಟ್ಲು ಪೂರ್ತಿ ಕಂಪ್ಲೀಟ್ ಆಯಿತು ದೀ ನಮಸ್ಕಾರ ಹಾಕೋದು. ಇವಾಗ ಇಲ್ಲಿಂದ ಬಲಗಡೆ ಸೈಡು ಎರಡು ಸಲ ರೌಂಡು ದೀ ನಮಸ್ಕಾರ ಹಾಕ್ಕೊಂಡು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರು ಆಂಟಿ. ಹಾಗಾಗಿ ಹಾಕ್ತಾಯಿದ್ದೀನಿ. ನನ್ನ ಮಗಳು ಎಲ್ಲೂ ಅಲ್ಗಾಡಲೇ ಇಲ್ಲ, ಅಲ್ಲಿ ಮೆಟ್ಲು ಮುಗಿಸ್ಕೊಂಡು ಬಂದ ತಕ್ಷಣ ಏನು ಮಾಡ್ತಿದ್ದಾಳೆ ನಮ್ಮ ಮಮ್ಮಿ ಅಂತ ಹೇಳ್ಬಿಟ್ಟು ಒಂದೇ ಕಡೆ ನಿಂತ್ಕೊಂಡು ನೋಡ್ತಾ ಇದ್ಲು. ಕೊನೆಗೆ ಪೂರ್ತಿ ದೀ ನಮಸ್ಕಾರ ಆಯಿತು. ಇವಾಗ ಕೊನೆಯಲ್ಲಿ ಒಂದೇ ಒಂದು ಉದ್ದಕ್ಕೆ ಹಾಕ್ಬಿಡು ಅಂತ ಹೇಳಿದ್ರು, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ದೀ ನಮಸ್ಕಾರ ಹಾಕಿದ್ದಾಯಿತು. ಫಸ್ಟ್ ಒಂದ್ಸಲ ಸ್ನಾನ ಆಗಿದ್ಮೇಲೆ ದೀ ನಮಸ್ಕಾರ ಹಾಕಾದ್ಮೇಲೆ ಇನ್ನೊಂದ್ಸಲ ಸ್ನಾನ ಮಾಡಬೇಕು. ಹಾಗಾಗಿ ನೀರು ಹಾಕಿಸ್ಕೋತಾ ಇದ್ದೀನಿ. ನಾನು ರೆಡಿಯಾಗಿ ಬರೋಷ್ಟರಲ್ಲಿ ಆಲ್ರೆಡಿ ಆಟೋ ಇನ್ನೊಂದು ಟ್ರಿಪ್ ಜನನ ಕರ್ಕೊಂಡು ಬಂದಿದ್ರು. ಎಲ್ಲರೂ ಆಲ್ರೆಡಿ ಬಂದಿದ್ದರು. ಅಜ್ಜಿ ನನ್ನ ಕರೆದ್ಬಿಟ್ಟು ಕುಂಕುಮ ಕೊಡ್ತಿದ್ದಾರೆ. ಆಲ್ರೆಡಿ ಸ್ಯಾರಿ ಕೊಟ್ಟಿದ್ದಾರೆ. ಇವಾಗ ನಾನು ಏನು ಉಟ್ಟಿದ್ದೀನಿ ಈ ಸ್ಯಾರಿ ಅಜ್ಜಿನೇ ಕೊಟ್ಟಿರೋದು. ಜವಳ ತೆಗೆಯೋ ಟೈಮಲ್ಲಿ ತವ್ರ ಮನೆಯವ್ರು ಕೊಟ್ಟಿರೋ ಸ್ಯಾರಿನ ಹಾಕ್ಕೊಬೇಕಿತ್ತು. ಬಟ್ ನನ್ನ ತಮ್ಮ ಕೆಲಸದ ಬಿಸಿನಲ್ಲಿ ಈ ಸಲ ಬರೋಕ್ಕಾಗಿಲ್ಲ. ಹಾಗಾಗಿ ಪರವಾಗಿಲ್ಲ, ನಾನು ಕೊಡ್ತೀನಿ, ನಾನು ನಿಮ್ಮ ಅಜ್ಜಿ ಥರನೇ ನಿಮ್ಮ ಮನೆಯವರೇ ಹಾಕ್ತೀನಿ, ನಾನು ಕೊಟ್ಟಿದ್ದ ಸ್ಯಾರಿನೇ ಹಾಕು ಅಂತ ಹೇಳಿದ್ರು. ಹಾಗಾಗಿ ಅದೇ ಸ್ಯಾರಿನೇ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮನೆಯಿಂದ ಬರಬೇಕಾದ್ರೆ ಯಾರೂ ಕೂಡ ಟಿಫನ್ ಮಾಡಿ ಬಂದಿರಲಿಲ್ಲ, ಅದನ್ನು ಕೂಡ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಬಂದಿದ್ದರು ಇಲ್ಲೇ ತಿನ್ನೋಣ ಅಂತ ಹೇಳಿಬಿಟ್ಟು. ಇವಾಗ ಅದಕ್ಕೆ ಇನ್ನೂ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ಟಿಫನ್ ಮಾಡ್ತಾ ಇದ್ದಾರೆ. ಟಿಫನ್ ಏನು ಅಂದರೆ ಉಪ್ಪಿಟ್ಟು ಮತ್ತು ಚುಮ್ಮರಿ. ನಮ್ಮ ಸೈಡು ಏನಿರುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ. ಈವ್ನಿಂಗ್ ಸ್ನ್ಯಾಕ್ಸು ಬಜ್ಜಿ, ಉಪ್ಪಿಟ್ಟಿಗೆ ಚುರುಮರಿ, ಮಂಡಕ್ಕಿ ಒಗ್ಗರಣೆ ಹಾಕಿರೋದು ಬೇಕೇ ಬೇಕು. ಪ್ಲೈನ್ ಉಪ್ಪಿಟ್ಟು ತಿನ್ನೋದೇ ಇಲ್ಲ. ನಮ್ಮ ಪಾಡಿಗೆ ನಾವು ಟಿಫನ್ ಮಾಡ್ತಾ ಕೂತ್ಕೊಂಡಿದ್ವಿ. ಅವಾಗ ಸಡನ್ನಾಗಿ ಒಂದಷ್ಟು ಜನ ಬಂದರು. ಏನೋ ಸ್ವಲ್ಪನೇ ಜನ ಅಲ್ವಾ ಬರ್ತಾರೆ, ಕೈ ಮುಕ್ಕೊಂಡು ಹೋಗ್ತಾರೆ ಅಂತ ಸುಮ್ಮನಾದ್ವಿ. ನೋಡ್ತಾ ಹಂಗೆ ಜನ ಬರೋದೇ ಬರ್ತಾನೇ ಇದ್ರು. ನನಗೆ ಗೊತ್ತೇ ಆಗಲಿಲ್ಲ. ಹಂಗೂ ನಾನು ಕೇಳಿದೆ, ಏನು ತೇಜು ಅದು ಅಂತ. ಆಮೇಲೆ ಹೇಳಿದ್ಲು, ಯಾವುದೋ ಸಂಘದಿಂದ ಬಂದಿದ್ದಾರೆ ಅಕ್ಕ ಅಂತ ಹೇಳ್ಬಿಟ್ಟು. ನೋಡಿ, ಒಂದೇ ಕಲರ್ ಸ್ಯಾರಿ, ಒಂದಿಬ್ಬರು ಒಂಥರ, ಮೂರು ಜನ ಒಂಥರ, ಒಂದು ಐದು ಜನ ಒಂಥರ, ಒಂದೇ ಕಲರ್ ಸ್ಯಾರಿ ಉಟ್ಕೊಂಡು ಬಂದಿದ್ದರು. ಯಾವುದೋ ಊರಿಂದ ಪ್ರವಾಸ ಬಂದಿರಬೇಕು. ಎಲ್ಲರೂ ಬಂದು ದೇವದರ್ಶನ ಪಡ್ಕೊಂಡು ಇಲ್ಲಿ ನವಗ್ರಹ ಸುತ್ತಾ ಇದ್ದಾರೆ. ತುಂಬ ಜನ ಬಂದಿದ್ದರು. ಅದೇ ಹೇಳದ್ನಲ್ವ, ಐಹೊಳೆ, ಪಟ್ಟದಕಲ್ಲು, ಇಲ್ಲೇ ಹತ್ತತ್ರ ಆಜು ಬಾಜು ಯಾವ್ಯಾವ ಸ್ಥಳ ಇದೆ ಎಲ್ಲ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಇವಾಗ ಜವಳದ್ದು ಏನು ಕಾರ್ಯಕ್ರಮ ಇದೆ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಅಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ ಕಂಬಳಿ ಅಂದರೆ ರಗ್ಗು, ಅದ್ರ ಮೇಲೆ ಅಕ್ಕಿನಲ್ಲಿ ರಂಗೋಲೆ ಥರ ಬಿಟ್ಟಿದ್ರಲ್ವ, ಅದ್ರ ಮೇಲೇ ಜವಳನ ತಗ್ಸೋದು ಪಾಪುಗೆ. ಪಾಪು ಕೂತ್ಕೊಳ್ಳೋಕೆ ಬರಲ್ವಲ್ಲ, ನೀವೇ ಕೂತ್ಕೊಳ್ಳಿ ಪರವಾಗಿಲ್ಲ, ನಿಮ್ಮ ತೊಡೆ ಮೇಲೆ ಪಾಪುನ ಹಾಕ್ಕೊಳ್ಳಿ, ನಾನು ಜವಳ ತೆಗಿತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಪಾಪುನ ಎತ್ಕೊಂಡು ಕೂತ್ಕೊಂಡೆ. ತಂದೆ ಹೆಸರು, ತಾಯಿ ಹೆಸರು ಏನು? ತಂದೆ ಹೆಸರು ನೀಲಕಂಠ. ನೀಲಕಂಠಪ್ಪ. ಗಂಗಾವತಿ. ಗಂಗಾವತಿ. ವೀಣಾ. ವೀಣಾ ಗಂಗಾವತಿ. ನಮ್ಮ ಕಡೆ ಪಾಪುದು ಜವಳ ಹೇಗೆ ತೆಗಿತಾರೆ ಅಂತ ಹೇಳಿದ್ರೆ, ಹೊಸ ಕತ್ರಿನಲ್ಲಿ ಪಾಪುದು ಒಂದೆರಡು ಕೂದಲನ್ನ ಕಟ್ ಮಾಡಿ ವಿಳ್ಯದೆಲೆಗೆ ಇಡ್ತಾರೆ ಅಷ್ಟೇ. ಅದಾದಮೇಲೆ ನಾವು ಸೋದ್ರ ಮಾವನ ಕೈಲಿ ಪೂರ್ತಿ ಜವಳನ ತೆಗೆಸ್ಬೇಕು. ಹೊಸ ಕತ್ರಿ ಬೇಕು ಅಂತ ಹೇಳಿಬಿಟ್ಟು ನಾವು ಬರಬೇಕಾದ್ರೇ ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ವಿ. ಇವಾಗ ಅದೇ ಕತ್ರಿನಲ್ಲೇ ತೆಗಿತಾರೆ ನೋಡಿ. ಆ ಥರ ಕೂದಲನ್ನ ರೆಡಿ ಮಾಡಿಕೊಂಡು ವಿಳ್ಯದೆಲೆನ ಮೇಲೆ ಇಟ್ಟು ಆ ಥರ ಕಟ್ ಮಾಡ್ತಾರೆ. ಒಂದೆರಡು ಸಲ ಕಟ್ ಮಾಡಿ ಆ ದೇವ್ರ ಹತ್ರ ಇಟ್ಬಿಟ್ಟು ಆಮೇಲೆ ಪಾಪು ಯಾವ್ದ್ಯಾವ್ದು ಬಟ್ಟೆ ಹಾಕಿದಾಳೆ ಆ ಬಟ್ಟೆ ಎಲ್ಲ ತೆಗೆದು ಆ ಬಟ್ಟೆ ಜೊತೆಗೆ ಆ ಕಟ್ ಮಾಡಿರೋದು ಕೂದಲೇನಿದೆ ಅದನ್ನು ಕೊಡ್ತಾರೆ. ಅದನ್ನು ತೊಗೊಂಡೋಗ್ಬಿಟ್ಟು ನೀರಿಗೆ ಬಿಡಬೇಕು, ಬೇರೆ ನೆಲ್ಲೂ ಬಿಡೋ ಹಾಗಿಲ್ಲ.
ಹುಟ್ಟಿದ್ದು ಜವಳ ಏನಿರುತ್ತೆ ಕೂದಲು ಅದು ಪೂರ್ತಿ ತೆಗೆಸಿದಷ್ಟೊಂದು ನೀರಿಗೆ ಬಿಡಬೇಕು, ಬೇರೆ ಎಲ್ಲೂ ಹಾಕೋ ಹಾಗಿಲ್ಲ. ಇವಾಗ ನನ್ನ ಮಗಳಿಗೆ ತಂದಿರುವಂಥ ಹೊಸ ಬಟ್ಟೆನ ಹಾಕ್ತೆ. ಇವಾಗ ಸ್ವಾಮಿಗಳು ನನ್ನ ಮಗಳಿಗೆ ಆರತಿ ಮಾಡೋದಕ್ಕೆ ಹೇಳ್ತಾ ಇದ್ರು, ಹಾಗಾಗಿ ಆಂಟಿ ಆರತಿ ಮಾಡ್ತಾ ಇದ್ದಾರೆ ನನ್ನ ಮಗಳಿಗೆ. ಅದಾದಮೇಲೆ ಇದೇನು ಜವಳದ ಫಂಕ್ಷನ್ ಏನಿದೆ ಅದು ಮುಗೀತು, ನೆಕ್ಸ್ಟ್ ಏನಿದ್ರು ಊಟ ಮಾಡಿಕೊಂಡು ಹೊರಡದೇನೆ. ಪಾಪ ನನ್ನ ಮಗಳಿಗೆ ನಿದ್ದೆ ಬಂದಿತ್ತು ಅನಿಸುತ್ತೆ, ಒಂದೇ ಸಮ ಅಳ್ತಾನೆ ಇದ್ಲು, ಹಾಗಾಗಿ ಎತ್ಕೊಂಡು ದೇವರಿಗೆ ಕೈ ಮುಗಿಸಿ ಮತ್ತು ಹೊರಗಡೆ ಎತ್ಕೊಂಡು ಬಂದ್ವಿ ಸ್ವಲ್ಪ ಗಾಳಿಗೆ. ನಮ್ಮ ಯಜಮಾನರು ದಕ್ಷಿಣೆ ತೊಗೊಬರ್ತೀನಿ ಇನ್ನೋರಿಗೆ ಅಂತಂದ್ಬಿಟ್ಟು ಒಳಗಡೆ ಹೋದರು. ನೀನು 5 ನಿಮಿಷ ಕೂತ್ಕೊಂಡಿರಮ್ಮ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ಅಷ್ಟರಲ್ಲಿ ನಮ್ಮ ಯಜಮಾನರು ಬಂದರು, ಅಯ್ಯನವ್ರು ಹೇಳ್ತಿದ್ರು ಕೂತ್ಕೊಂಡು ಫೋಟೋ ವಿಡಿಯೋ ತಗೊಳ್ಳಿ ಚೆನ್ನಾಗಿ ಬರುತ್ತೆ ಇವಾಗ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ಅಯ್ಯನವರು ಕೂಡ ಬಂದರು, ಅವ್ರಿಗೆ ದಕ್ಷಿಣೆ ಏನು ಕೊಡೋದಿತ್ತು ಅದನ್ನು ಕೊಟ್ಬಿಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ತೊಗೊಂಡ್ವಿ. ಇಲ್ಲಿ ನಮ್ಮ ಯಜಮಾನರು ಕೈಲಿದೆಯಲ್ಲ ಕವರು, ಅದು ಪಾಪದ ಬಟ್ಟೆ ಮತ್ತು ಕೂದಲು, ಅದನ್ನು ನೀರಿಗೆ ಬಿಡೋದಕ್ಕೆ ಹೇಳಿದ್ದಾರೆ. ಇವಾಗ ಅವರು ಹೋಗ್ಬಿಟ್ಟು ಅದನ್ನು ಒಳಗೆ ಅಥವಾ ನದಿಗೆ ಬಿಟ್ಬಾರ್ದು. ಇಲ್ಲಿ ಜವಳದ ಫಂಕ್ಷನ್ಗೆ ಯಾರ್ಯಾರೆಲ್ಲ ಬಂದಿದ್ದಾರೆ ಅವರೆಲ್ಲ ಮುಯ್ಯಿ ಮತ್ತು ಬಟ್ಟೆ ಮಾಡೋರು ಏನಿದ್ದಾರೆ ಬಟ್ಟೆ ಕೊಡ್ತಾ ಇರೋದು. ಬಟ್ಟೆ ಮಾಡೋರು ಬಟ್ಟೆ ಮಾಡ್ತಾರೆ, ಮುಯ್ಯಿ ಕೊಡೋರು ಮುಯ್ಯಿ ಕೊಡ್ತಾರೆ. ಏನೇನು ಗಿಫ್ಟ್ ತಂದಿದ್ದಾರೆ ಅವ್ರ ಖುಷಿಗೆ ಅವ್ರ ಸಂತೋಷಕ್ಕೆ ಏನು ತಂದಿದ್ದಾರೆ ಅದನ್ನು ಇಲ್ಲಿ ಕೊಡ್ತಾ ಇರೋದು. ಹಾಗಾಗಿ ಕೂತ್ಕೊಂಡಿದ್ದೀವಿ. ನಮ್ಮ ಕಡೆ ಮುಯ್ ಕೊಡಬೇಕಾದ್ರೆ, ದುಡ್ಡು ಕೊಡಬೇಕಾದ್ರೆ, ಬಟ್ಟೆ ಕೊಡಬೇಕಾದ್ರೆ, ಗಿಫ್ಟ್ ಕೊಡಬೇಕಾದ್ರೆ ಯಾವ ರೀತಿ ಕೊಡ್ತಾರೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ನಮ್ಮ ಅಡ್ಡೆ ಹೆಸರು ಗಂಗಾವತಿ ಅಂತ ಹೇಳಿ, ಇವಾಗ ನಾವು ಯಾವುದೋ ಒಬ್ರಿಗೆ ಫಂಕ್ಷನ್ಗೆ ಹೋಗಿದ್ದೀವಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಹುಡುಗಂಗೆ ಬಟ್ಟೆ, ಹುಡುಗಿಗೆ ಸ್ಯಾರಿ ಗಂಗಾವತಿಯವ್ರು ಕೊಟ್ಟಿದ್ದಾರೆ ಅಂತ ಹೇಳಿ ಅಡ್ಡೆ ಹೆಸರು ಹೇಳಿ ಕೊಡ್ತಾರೆ. ಹಾಗಾಗಿ ಯಾರೂ ಹೆಸರು ಹೇಳೋದಿಲ್ಲ, ಅಡ್ಡೆ ಹೆಸರು ಏನಿದೆ ಅದನ್ನು ಮಾತ್ರ ಹೇಳ್ತಾರೆ. ಅರ್ಶಿನ ಕುಂಕುಮ ಹಚ್ಚಿಬಿಟ್ಟು ಬಟ್ಟೆ ಕೊಡ್ತಿದ್ರು, ಅವ್ರ ಕೈಗೇನೆ ಎಲ್ಲೂ ತಂದು ಕೊಟ್ಬಿಟ್ಟು ಹೆಸರು ಹೇಳ್ತಾಯಿದ್ರು. ಅವ್ರ ಹೆಸರು ಹೇಳಿ ಹೇಳಿ ನನಗೆ ಸೀರೆ ಕೊಡ್ತಿದ್ರು. ನಮ್ಮ ಮನೆಯವ್ರಿಗೆ ಅವ್ರ ಬಟ್ಟೆ ಏನು ಪೀಸ್ ತಂದಿದ್ದಾರೆ ಅದನ್ನು ಹೇಳಿ ಕೊಡ್ತಾಯಿದ್ರು. ನನ್ನ ಮಗಳು ಆ ಕಡೆ ನಿಂತ್ಕೊಂಡು ದುಡ್ಡು ಕೊಡ್ತಿದ್ರಲ್ವ, 100, 200, 100 ಕೆಲವರು 500, ಅದರಲ್ಲಿ 1 ರೂಪಾಯಿ ಕಾಯಿನ್ಗಳು ತೊಗೊಂಡು ಜೋಡಿಸ್ಕೋತಾ ಇದ್ಲು. ನೋಡಿ ಹೆಂಗೆ ಇಸ್ಕೋತಿದ್ದಾಳೆ ಎಲ್ಲ, ಇವಾಗೆಲ್ಲ ದುಡ್ಡು ಬೇಕು ಅಂದ್ಬಿಟ್ಟು ತೊಗೋತಾ ಇದ್ಲು. ಕೂತ್ಕೊಂಡೇ ಬಿಡ್ಲು ಕೆಳಗಡೆ ಅದನ್ನು ಹಿಡ್ಕೊಂಡು. ನಮ್ಮ ಮನೆಯವರು ನೋಟೆಲ್ಲ ನನ್ನ ಕೈ ಕೊಟ್ಟರು, ಚಿಲ್ಲರೆ ಕಾಸೆಲ್ಲ ಅವಳ ಕೈಲೇ ಇದ್ದಾವೆ ನೋಡು, ನನ್ನ ಕೈಲಿರೋದನ್ನು ಇಸ್ಕೊಳ್ಳಿ ಇವಾಗ. ಮತ್ತು ನಾನು ಬಾಯಿಗೆ ಏನಾದರೂ ಹಾಕೊಂಬಿಟ್ರೆ ಕಷ್ಟ ರೀ ಇಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದೆ. ನಮ್ಮ ಮನೆಯವ್ರು ಕೇಳ್ತಿದ್ರು ಆದರೂ ಕೊಡಲಿಲ್ಲ, ಅವಳು ಇಸ್ಕೊಂಡು ಇಟ್ಕೊಂಡ್ಳು. ಜವಳ ತೆಗಿಯೋದು ಮತ್ತು ಮುಯಿ ಮಾಡೋದು ಏನೇನಿದೆ ಅದೆಲ್ಲ ಕಾರ್ಯಕ್ರಮ ಮುಗೀತು. ಇವಾಗ ಏನಿದ್ರು ಊಟ ಮಾಡೋದೇನೆ, ಊಟ ತಿಂಡಿ ಮಾಡಿದ್ದು ಲೇಟು ಅಂತ ಹೇಳ್ಬಿಟ್ಟು ಎಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ದಾರೆ, ಲೇಟಾಗಿ ಊಟ ಮಾಡೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ರೆಸ್ಟೆಲ್ಲ ಮಾಡಿದಾದಮೇಲೆ ಸರಿ ಆಯಿತು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಊಟಕ್ಕೆ ಬಿಡಿಸ್ತಾ ಇದ್ದಾರೆ. ನಮ್ಮ ಕಡೆ ಸೈಡ್ ಏನಿದ್ರು ಫಸ್ಟು ಊಟ ಮಾಡೋದು ಗಂಡ್ಮಕ್ಳೇ, ಹಾಗಾಗಿ ಗಂಡ್ಮಕ್ಳಿಗೆ ಫಸ್ಟು ಊಟಕ್ಕೆ ಬಿಡಿಸ್ತಾ ಇದ್ದಾರೆ. ಇಲ್ಲಿ ಊಟಕ್ಕೆ ಬಿಡಿಸ್ತಿರೋದು ನಮ್ಮ ಯಜಮಾನರು ಮತ್ತು ನನ್ನ ಮೈದ ಮತ್ತು ನಮ್ಮ ಯಜಮಾನರು ಫ್ರೆಂಡು. ಗಂಡ್ಮಕ್ಳು ಮತ್ತು ಗಂಡಸರು ಏನಿದ್ದಾರೆ ಎಲ್ಲರದು ಊಟ ಮುಗೀತು, ಹಾಗಾಗಿ ಇವಾಗ ಹೆಣ್ಮಕ್ಳು ಕೂತ್ಕೊಂಡಿದ್ದಾರೆ ಊಟಕ್ಕೆ. ಅಲ್ಲಿ ನನ್ನ ಮೈದನ ಫ್ರೆಂಡ್ ದರ್ಶನ್ ಮತ್ತು ಶಂಕರು ಮತ್ತು ನನ್ನ ಮೈದ ಊಟಕ್ಕೆ ಬಡಿಸ್ತಾ ಇರೋದು. ಊಟಕ್ಕೆ ಏನೇನಿತ್ತು ಅಂತ ಹೇಳಿದ್ರೆ ಚಪಾತಿ, ಸೌತೆಕಾಯಿ ಪಲ್ಯ, ಕೆಲವರಿಗೆ ರೊಟ್ಟಿ, ಮೊಸರು, ಚಟ್ನಿ ಪುಡಿ, ಅನ್ನ ಸಾರು, ಸ್ವೀಟ್ಗೆ ಲಾಡು ಮಾಡಿಸಿದ್ವಿ. ನಮ್ಮ ಉತ್ತರ ಕರ್ನಾಟಕದ ಊಟ ಅಂದರೆ ಊಟ ರೊಟ್ಟಿ ಚಪಾತಿ ಪಲ್ಯ ಬೇಕೇ ಬೇಕು, ಬರೀ ಅನ್ನ ಸಾರು ಅಂದರೆ ಹೋಗಲ್ಲ. ಮಮ್ಮು ಅಂದರೆ ಅನ್ನ ಸಾರು ತಿನ್ನಲ್ಲ, ಚಪಾತಿ ರೊಟ್ಟಿ ಮುದ್ದಂ ಬೇಕೇ ಬೇಕು. ಅದು ಫುಲ್ ಎಂಡ್ ಮಾಡೋದಕ್ಕಾಗಲಿಲ್ಲ ವೀಡಿಯೋ, ಯಾಕೆ ಅಂತಂದರೆ ಊಟ ಎಲ್ಲ ಆದಮೇಲೆ ಫುಲ್ ಟಯರ್ಡ್ ಆಗಿತ್ತು, ಹಾಗಾಗಿ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಇದು ಮಾರನೇ ದಿನ ಬೆಳಿಗ್ಗೆದು ವೀಡಿಯೋ. ಬಟ್ಟೆ ತುಂಬ ಇತ್ತು ಅಂದ್ಬಿಟ್ಟು ಒಗಿತಾ ಇದ್ದಾರೆ, ನಮ್ಮ ಆಂಟಿ ಹೆಲ್ಪ್ ಮಾಡ್ತಿದ್ದಾರೆ. ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಬಾಯ್.